हाय फ्रेंड्स वेलकम बैक टू माय चैनल एल्लरू हेगिद्दीरा फिट एंड फाइन ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತವಾಗ್ಲೂ ತಿಳಿಸಿ ಸುಮಾರು ಜನ ಲೇಡೀಸ್ ಈ ಒಂದು ಪ್ರಾಬ್ಲಮ್ ನ ಫೇಸ್ ಮಾಡ್ತಾನೆ ಇರ್ತಾರೆ ಹೆವಿ ಬ್ರೆಸ್ಟ್ ಸೈಜ್ ಇರುವಂತವರು ಹೇಗೆ ಒಂದು ಬ್ರೆಸ್ಟ್ ಸೈಜ್ ಅನ್ನು ರಿಡ್ಯೂಸ್ ಮಾಡೋದು ಅದಕ್ಕೆ ತುಂಬಾ ರೀತಿಯಲ್ಲಿ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಸೋ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಒಂದು ಸಿಂಪಲ್ ಹೋಮ್ ರೆಮಿಡಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ 7 ಡೇಸ್ ಅಲ್ಲಿ ಮಿನಿಮಮ್ 2 to 3 ಇಂಚಸ್ ನಿಮ್ಮ ಬ್ರೆಸ್ಟ್ ಸೈಜ್ ಅನ್ನು ಕಡಿಮೆ ಮಾಡ್ಕೊಬಹುದು ಸೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಮ್ಮ ದೇಹದಲ್ಲಿ ಫ್ಯಾಟ್ ಅನ್ನೋದು ಜಾಸ್ತಿ ಇತ್ತು ಅಂತಂದ್ರೆ ಈ ಒಂದು ಪ್ರಾಬ್ಲಮ್ ಇರುತ್ತೆ ಅಂದ್ರೆ ಹೆವಿ ಬ್ರೆಸ್ಟ್ ಅನ್ನೋದು ಇರುತ್ತೆ ಅಥವಾ ಒಂದು ಈಸ್ಟ್ರೋಜನ್ ಲೆವೆಲ್ಸ್ ಅನ್ನೋದು ಜಾಸ್ತಿ ಇತ್ತು ಬಾಡಿಯಲ್ಲಿ ಅಂತಂದ್ರೆ ಅದರಿಂದನೂ ಸಹ ಒಂದು ಹೆವಿ ಬ್ರೆಸ್ಟ್ ಅನ್ನೋದು ಫಾರ್ಮ್ ಆಗುತ್ತೆ ಸೊ ನಾನು ಇವತ್ತು ತಿಳಿಸ್ತಾ ಇರುವಂತ ಈ ಒಂದು ರೆಮಿಡಿನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಒಂದೇ ವಾರದಲ್ಲಿ ನಿಮ್ಗೆ ಬೆಸ್ಟ್ ರಿಸಲ್ಟ್ಸ್ ಅನ್ನೋದು ಸಿಗುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ಸೊ ಈ ಹೋಮ್ ರೆಮಿಡಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟು ಜಿಂಜರ್ ಶುಂಠಿಯನ್ನು ತಗೊಂಡು ಅದನ್ನು ಚೆನ್ನಾಗಿ ತೊಳೆದು 2 ಇಂಚಷ್ಟು ಶುಂಠಿಯನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಇಟ್ಕೋಬೇಕು ಒಂದು ಪ್ಯಾನನ್ನು ಸ್ಟವ್ ಮೇಲೆ ಇಟ್ಟು 1.5 ಲೋಟ ಅಷ್ಟು ನೀರನ್ನು ತಗೋಬೇಕು ಸರಾಸರಿ 200 ml ಅಷ್ಟು ನೀರನ್ನು ಒಂದು ಬೌಲಲ್ಲಿ ತಗೊಂಡು ಅದನ್ನು ಕುದಿಯೋದಕ್ಕೆ ಬಿಡಬೇಕು ಕುದಿಯೋದಕ್ಕೆ ಶುರು ಮಾಡಾದ್ಮೇಲೆ ಅದಕ್ಕೆ ಶುಂಠಿ ಪೀಸಸನ್ನು ಹಾಕಿ 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಸಬೇಕು ಶುಂಠಿ ಒಂದು ಬೆಸ್ಟ್ ಫ್ಯಾಟ್ ಕಟ್ಟರ್ ಅಂತ ಎಲ್ಲರಿಗೂ ಗೊತ್ತೇ ಇದೆ ಇದು ದೇಹದಲ್ಲಿರುವಂಥ ಫ್ಯಾಟನ್ನು ಬರ್ನ್ ಮಾಡೋಕ್ಕೆ ಬ್ರೆಸ್ಟಲ್ಲಿ ಇರುವಂಥ ಫ್ಯಾಟನ್ನು ಕಟ್ ಆಫ್ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಆಗಿ ಇರುತ್ತೆ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಮೆಟಾಬಲಿಸಮನ್ನು ಜಾಸ್ತಿ ಮಾಡಿ ಡೈಜೆಸ್ಟಿವ್ ಸಿಸ್ಟಮನ್ನು ಬೂಸ್ಟಪ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ 2 ರಿಂದ 3 ನಿಮಿಷ ಕುದಿಸಾದ್ಮೇಲೆ ಅದಕ್ಕೆ ಚಕ್ಕೆ ಚೂರನ್ನು ಒಂದು ಹಾಕ್ತಾ ಇದ್ದೀನಿ ಇದು ಸಹ ಮತ್ತೆ 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಬೇಕು ಸೊ ನೀರು ನೀವು 1 ಲೋಟ ತಗೊಂಡಿದ್ರೆ 3/4 ಲೋಟ ಶ್ರಿಂಕ್ ಆಗೋವರೆಗೂ ಚೆನ್ನಾಗಿ ಕುದಿಸಬೇಕು ಲೈಟ್ಸ್ ಟೈಮ್ ಅಲ್ಲಿ ತುಂಬಾ ಹೊಟ್ಟೆ ನೋವು ಸ್ಟಮಕ್ ಕ್ರಾಂಪ್ಸ್ ಆಗ್ತಾ ಇದೆ ಅಂತ ಅನ್ನೋರು ಈ ಡ್ರಿಂಕ್ ಅನ್ನ ರೆಡಿ ಮಾಡಿಕೊಂಡು 1 ಲೋಟ ಡ್ರಿಂಕ್ ಅನ್ನ 4 ಬಾರಿ 2 ಸ್ಪೂನ್ ಒಂದು ದಿನಕ್ಕೆ ಕುಡಿತಾ ಬಂದ್ರೆ ಖಂಡಿತವಾಗ್ಲೂ ಹೊಟ್ಟೆ ನೋವು ಪೀರಿಯಡ್ಸ್ ಟೈಮ್ ಅಲ್ಲಿ ಕಡಿಮೆ ಆಗುತ್ತೆ ಸೊ ಇದನ್ನು 5 to 6 minutes ಟೋಟಲ್ ಕುದಿಸಿ ಆದಮೇಲೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ನಂತರ ಇದನ್ನು ಫಿಲ್ಟರ್ ಮಾಡಿ ತೆಗೆದಿಟ್ಕೊಂಡು ಸ್ವಲ್ಪ ಬಿಸಿ ಇದ್ದಾಗಲೇ ಊಟಕ್ಕೆ 1 hour ಬಿಫೋರ್ ಅಥವಾ ಊಟ ಆದಮೇಲೆ 1 hour ಬಿಟ್ಟು ಇದನ್ನು ಕುಡಿತಾ ಬರ್ಬೋದು ಸೊ ಫ್ರೆಂಡ್ಸ್ ಈ ಡ್ರಿಂಕನ್ನು ಯಾವಾಗ ಕುಡಿಬೇಕು ಅಂತ ಹೇಳಿದ್ರೆ ನೀವು ಊಟ ಮಾಡೋದಕ್ಕಿಂತ 1 hour ಮುಂಚೆ ಇದನ್ನು ಕುಡಿಬೇಕಾಗುತ್ತೆ ಇದನ್ನು ಕುಡಿದ್ಮೇಲೆ 1 hour ಏನು ತಿನ್ನೋ ಹಾಗಿಲ್ಲ ಅಥವಾ ಊಟ ಆದ ನಂತರ 1 hour ಬಿಟ್ಟು ಇದನ್ನ ಸೇವನೆಯನ್ನ ಮಾಡಬಹುದು ಇದನ್ನ ಹಾಗೆ ಕುಡಿದ್ರೆ ತುಂಬಾ ಎಫೆಕ್ಟಿವ್ ಮತ್ತೆ ಎಷ್ಟು ಬಿಸಿ ಕುಡಿಯೋದಕ್ಕೆ ಸಾಧ್ಯನೋ ಅಷ್ಟು ಬಿಸಿಯಾಗಿ ಇದನ್ನ ಕುಡಿಬೇಕು ಇದನ್ನ ಹಾಗೆ ಕುಡಿಯೋದಕ್ಕೆ ಕಷ್ಟ ಆಯ್ತು ಅಂತ ಹೇಳಿದ್ರೆ ನೀವು 1/2 ಸ್ಪೂನ್ ಹನಿಯನ್ನ ಬೇಕಿದ್ರೆ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು ಹಾಗೆ ಕುಡಿದ್ರೇನೆ ತುಂಬಾ ಎಫೆಕ್ಟಿವ್ ಸ್ವಲ್ಪ ಬಿಸಿಯಾಗಿದ್ದಾಗಲೇ ಕುಡಿದ್ರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಸೊ ಇದನ್ನ ದಿನಕ್ಕೆ 1 ಬಾರಿ ರೀತಿ 1 ವಾರ ಕುಡಿತಾ ಬಂದ್ರೆ ನಿಮ್ಗೆ 7 days ನಂತರ ಖಂಡಿತವಾಗ್ಲೂ ಒಂದು ಬೆಸ್ಟ್ ರಿಸಲ್ಟ್ಸ್ ಅನ್ನೋದು ಸಿಗುತ್ತೆ ಮಿನಿಮಮ್ 2 to 3 inches ಅಷ್ಟು ನಿಮ್ಮ ಬ್ರೆಸ್ಟ್ ಸೈಜ್ ಅನ್ನೋದು ರಿಡ್ಯೂಸ್ ಆಗಿರುತ್ತೆ ಇದು ಕಂಪ್ಲೀಟ್ ಆಗಿ ಒಂದು ಮನೆಮದ್ದಾಗಿರೋದ್ರಿಂದ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಇಲ್ಲ ಬಾಡಿಗೆ ತುಂಬಾ ಒಳ್ಳೆಯದು ಫ್ಯಾಟ್ ರಿಡ್ಯೂಸ್ ಆಗುತ್ತೆ ಬ್ರೆಸ್ಟ್ ಸೈಜ್ ರಿಡ್ಯೂಸ್ ಆಗುತ್ತೆ ಮತ್ತೆ ಬಾಡಿಲಿ ಮೆಟಾಬಾಲಿಸಮ್ ಅನ್ನೋದು ಜಾಸ್ತಿ ಆಗುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ಸೊ ಫ್ರೆಂಡ್ಸ್ ಇನ್ನ ಒಂದು ಸಿಂಪಲ್ ಹೋಮ್ ರೆಮಿಡಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ನಿಮಗೆ ಫ್ಲಾಕ್ಸ್ ಸೀಡ್ಸ್ ಬೇಕಾಗುತ್ತೆ ಸೊ 1 ಟೇಬಲ್ ಸ್ಪೂನ್ ಫ್ಲಾಕ್ಸ್ ಸೀಡ್ಸ್ ಅನ್ನು ತಗೊಂಡು ಬಾಂಡ್ಲೆಯಲ್ಲಿ ಅದನ್ನ ಡ್ರೈ ರೋಸ್ಟ್ ಅನ್ನ ಮಾಡ್ಕೋಬೇಕು 1 ರಿಂದ 2 ನಿಮಿಷ ಡ್ರೈ ಆಗಿ ಹುರ್ಕೋಬೇಕು ನಂತರ ಅದೆಲ್ಲ ಚೆನ್ನಾಗಿ ಆರದ್ಮೇಲೆ ಅದನ್ನ ಬ್ಲೆಂಡರ್ ಅಲ್ಲಿ ಫೈನ್ ಪೌಡರ್ ಆಗಿ ಅದನ್ನ ಮಾಡ್ಕೋಬೇಕು ಫ್ಲಾಕ್ಸ್ ಸೀಡ್ಸ್ ಅನ್ನ ಸೊ ನೀವು ನೆಕ್ಸ್ಟ್ 1 ಲೋಟ ಬಿಸಿ ನೀರನ್ನ ತಗೊಳ್ಳಿ ಬಾಯ್ಲಿಂಗ್ ವಾಟರ್ ಅನ್ನ 1 ಲೋಟ 200 ml ಅಷ್ಟು ಬಾಯ್ಲಿಂಗ್ ವಾಟರ್ ಅನ್ನ ತಗೊಂಡು ಅದಕ್ಕೆ ಈ ಫೈನ್ ಪೌಡರ್ ಅನ್ನ 1 ಸ್ಪೂನ್ ಅನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈಗ ನಮ್ಮ ಸಿಂಪಲ್ ಹೋಮ್ ರೆಮಿಡಿ ರೆಡಿ ಆಯಿತು ಇದನ್ನು ಅಷ್ಟೇ ನೀವು 1 hour ಬಿಫೋರ್ ಫುಡ್ ಇದನ್ನ ತಗೋಬೇಕು ಸ್ವಲ್ಪ ಬಿಸಿಯಾಗಿದ್ದಾಗಲೇ ಈ ಡ್ರಿಂಕ್ ಅನ್ನ ತಗೋಬೇಕು ಇದನ್ನ ಕುಡಿದ್ಮೇಲೆ 1 hour ಏನೂ ತಿನ್ನಬಾರ್ದು ಅಥವಾ ಊಟ ಆಗಿ 1 hour ಬಿಟ್ಟು ಬೇಕಿದ್ರೆ ಈ ಡ್ರಿಂಕ್ ಅನ್ನ ಕುಡಿಬಹುದು ಸೊ 1 hour ಬಿಫೋರ್ ಫುಡ್ ಅಥವಾ 1 hour ಆಫ್ಟರ್ ಫುಡ್ ಈ ಡ್ರಿಂಕ್ ಅನ್ನ ನೀವು ಡೈಲಿ ಕನ್ಸ್ಯೂಮ್ ಮಾಡ್ತಾ ಬರಬೇಕು ಒಂದು ದಿನಕ್ಕೆ 1 ಸಲ ಇದನ್ನ ಕುಡಿದ್ರೆ ಸಾಕಾಗುತ್ತೆ ಸೊ ನೀವು 7 days ಇದನ್ನ ಕುಡಿತಾ ಬಂದ್ರೆ 7 days ಆದ್ಮೇಲೆ ಖಂಡಿತವಾಗ್ಲೂ ನಿಮ್ಮ ಬ್ರೆಸ್ಟ್ ಸೈಜ್ ಅನ್ನೋದು ರಿಡ್ಯೂಸ್ ಆಗಿರುತ್ತೆ ರಿಸಲ್ಟ್ಸ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ಫ್ಲಾಕ್ಸ್ ಸೀಡ್ಸ್ ಅಲ್ಲಿ omega-3 ಫ್ಯಾಟಿ ಆಸಿಡ್ಸ್ ಇರುತ್ತೆ ಅದು ಹೆಲ್ತ್ ಗೆ ತುಂಬಾ ಒಳ್ಳೇದು ಮತ್ತೆ ಸ್ಕಿನ್ ಗ್ಲೋ ಬರುತ್ತೆ ಮತ್ತೆ ಹೇರ್ ಗ್ರೋತ್ ಸಹ ತುಂಬಾ ಇಂಪ್ರೂವ್ ಆಗುತ್ತೆ ಮತ್ತೆ ಬಾಡಿಯಲ್ಲಿ ಫ್ಯಾಟ್ ಬರ್ನ್ ಮಾಡೋದಕ್ಕೆ ಮೆಟಾಬಾಲಿಸಮ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಫ್ಲಾಕ್ಸ್ ಸೀಡ್ಸ್ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಒಂದು ಬ್ರೆಸ್ಟ್ ಸೈಜ್ ಅನ್ನ ರಿಡ್ಯೂಸ್ ಮಾಡೋದಕ್ಕೂ ಸಹ ಈ ಒಂದು ಹೋಮ್ ರೆಮಿಡಿ ತುಂಬಾ ಯೂಸ್ಫುಲ್ ಆಗಿರುತ್ತೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಫ್ಲಾಕ್ಸ್ ಸೀಡ್ಸ್ ಅಲ್ಲಿ ಇದನ್ನ ನೀವು ಖಂಡಿತವಾಗ್ಲೂ ಟ್ರೈ ಮಾಡಬಹುದು ಈ 2 ಒಂದು ಹೋಮ್ ರೆಮಿಡೀಸ್ ಅಲ್ಲಿ ನಿಮಗೆ ಯಾವ್ದು ಸೂಟಬಲ್ ಆಗುತ್ತೋ ಯಾವ್ದಾದ್ರು ಒಂದು ಹೋಮ್ ರೆಮಿಡಿಯನ್ನ ನೀವು ಟ್ರೈ ಮಾಡಿ ಒಂದು ವಾರದಲ್ಲಿ ನಿಮಗೆ ಬೆಸ್ಟ್ ರಿಸಲ್ಟ್ಸ್ ಅನ್ನೋದು ಸಿಗುತ್ತೆ. ಇದು ಬ್ರೆಸ್ಟ್ ಸೈಜ್ ರಿಡ್ಯೂಸ್ ಮಾಡೋದಕ್ಕೆ ಅಲ್ಲ, ಬ್ರೆಸ್ಟ್ ಅನ್ನ ಲಿಫ್ಟ್ ಮಾಡೋದಕ್ಕೆ, ಫರ್ಮ್ ಮಾಡೋದಕ್ಕೆ, ಟೈಟ್ನಿಂಗ್ ಮಾಡೋದಕ್ಕೂ ಸಹ ಈ ಒಂದು ಹೋಮ್ ರೆಮಿಡೀಸ್ ಯೂಸ್ಫುಲ್ ಆಗಿರುತ್ತೆ. ಇದು ಇಂಗ್ರೀಡಿಯೆಂಟ್ಸ್ ನಮಗೆ ಈಸಿಯಾಗಿ ಕಿಚನ್ ಅಲ್ಲೇ ಸಿಗುವಂತದ್ದು. ಇದಕ್ಕೆ ಯಾವುದೇ ರೀತಿಯಾದ ಕಾಸ್ಟ್ ಇಲ್ಲ, ಮತ್ತೆ ಯಾವುದೇ ರೀತಿಯಾದಂತಹ ರಿಸ್ಕ್ ಸಹ ಇಲ್ಲ. ಇದರ ಜೊತೆಗೆ ಕೆಲವೊಂದು ಸಿಂಪಲ್ ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ತುಂಬಾ ಬೇಗ ಒಂದು ಬ್ರೆಸ್ಟ್ ಸೈಜ್ ಅನ್ನೋದು ರಿಡ್ಯೂಸ್ ಆಗುತ್ತೆ, ಬಾಡಿಲಿ ಫ್ಯಾಟ್ ಅನ್ನೋದು ಸಹ ರಿಡ್ಯೂಸ್ ಆಗುತ್ತೆ. ಅದೇನು ಅಂತ ಹೇಳಿದ್ರೆ ಎಕ್ಸರ್ಸೈಸಸ್ ಅನ್ನ ಮಾಡೋದು. ಕೆಲವರಿಗೆ ಎಕ್ಸರ್ಸೈಸ್ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ, ಕೆಲವರಿಗೆ ಟೈಮ್ ಇರೋದಿಲ್ಲ. ಸೊ ಅಂತವರು ಏನ್ ಮಾಡಬಹುದು ಅಂತ ಹೇಳಿದ್ರೆ ಆದಷ್ಟು ಲಿಫ್ಟ್ ಅನ್ನ ಅವಾಯ್ಡ್ ಮಾಡಿ, ಸ್ಟೇರ್ಸ್ ಅಥವಾ ಸ್ಟೆಪ್ಸ್ ಅನ್ನ ನೀವು ಹತ್ತಿ ಇಳಿಬೇಕಾಗುತ್ತೆ. ಲಿಫ್ಟ್ ಇದ್ರೆ ಲಿಫ್ಟ್ ಅನ್ನ ಅವಾಯ್ಡ್ ಮಾಡಿ ಆದಷ್ಟು ಸ್ಟೆಪ್ಸ್ ಅನ್ನ ಯೂಸ್ ಮಾಡಿ. ಜೊತೆಗೆ ಡೈಲಿ ವಾಕಿಂಗ್ ಅನ್ನ ಮಾಡಿ, ಅಟ್ಲೀಸ್ಟ್ 1 ಟೈಮ್ ಇನ್ ಎ ಡೇ, 30 ಮಿನಿಟ್ಸ್ ಇನ್ ಎ ಡೇ ವಾಕಿಂಗ್ ಅನ್ನ ಖಂಡಿತವಾಗ್ಲೂ ಮಾಡಬೇಕು. ಅಥವಾ ಜಾಗಿಂಗು ರನ್ನಿಂಗ್ ಆದ್ರೂ ಖಂಡಿತವಾಗ್ಲೂ ಮಾಡ್ತಾ ಬನ್ನಿ. ಅದ್ರ ಜೊತೆಗೆ ಕೆಲವೊಬ್ರು ಒಂದು ಪ್ಯಾಕ್ ಅನ್ನ ಹಾಕಿದ್ರೆ ಒಂದು ಬ್ರೆಸ್ಟ್ ಸೈಜ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಬರ್ತಾರೆ. ಪ್ಯಾಕ್ ಅನ್ನ ಹಾಕೋದ್ರಿಂದ ಬ್ರೆಸ್ಟ್ ಸೈಜ್ ಕಡಿಮೆ ಆಗೋದಿಲ್ಲ. ನೀವು ಮಸಾಜ್ ಅನ್ನ ಮಾಡಿದ್ರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಸೊ ಒಂದು ಬ್ರೆಸ್ಟ್ ಮಸಾಜ್ ಅನ್ನೋದು ಡೈಲಿ ಮಾಡ್ತಾ ಬಂದ್ರೆ ತುಂಬಾ ಬೇಗ ಒಂದು ಬ್ರೆಸ್ಟ್ ಫ್ಯಾಟ್ ಅನ್ನೋದು ಕಡಿಮೆ ಆಗುತ್ತೆ, ಬ್ರೆಸ್ಟ್ ಸೈಜ್ ಅನ್ನೋದು ರಿಡ್ಯೂಸ್ ಆಗುತ್ತೆ. ಸೊ ಮಸಾಜ್ ಅನ್ನೋದು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಅಪ್ವರ್ಡ್ ಮೋಷನ್ಗೆ ಮತ್ತೆ ಸರ್ಕ್ಯುಲರ್ ಮೋಷನ್ ಅಲ್ಲಿ ನೀವು ಬ್ರೆಸ್ಟ್ ಅನ್ನ ಮಸಾಜ್ ಮಾಡ್ತಾ ಬರಬೇಕು. ಸೊ ಈ ರೀತಿ ನೋಡಿ, ಈ ರೀತಿ ಅಪ್ವರ್ಡ್ ಮೋಷನ್ಗೆ ಸರ್ಕ್ಯುಲರ್ ಮೋಷನ್ ಅಲ್ಲಿ ಬ್ರೆಸ್ಟ್ ಅನ್ನೋದು ಡೈಲಿ 5 ಮಿನಿಟ್ಸ್ 1 ಟೈಮ್ ಮಾಡ್ತಾ ಬರಬೇಕು. ಇದನ್ನ ನೀವು ಆಲಿವ್ ಆಯಿಲ್ ಅಲ್ಲಿ ಮಾಡಿದ್ರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ನೀವು ಆಲಿವ್ ಆಯಿಲ್ ಅಲ್ಲಿ ಮಸಾಜ್ ಮಾಡೋದ್ರಿಂದ ಬ್ರೆಸ್ಟ್ ಲಿಫ್ಟ್ ಸಹ ಆಗುತ್ತೆ, ಮತ್ತೆ ಸ್ಯಾಗಿ ಬ್ರೆಸ್ಟ್ ಟೈಟನಿಂಗ್ ಫರ್ಮ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಫ್ರೆಂಡ್ಸ್, ನನ್ನ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಟೇಕ್ ಕೇರ್, ಸಿ ಯು.